ನಮಸ್ಕಾರ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ ನೋಡೋಣ ವೀಕ್ಷಕರೇ. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್, ಮೇಯರ್ ಕೃಷ್ಣಪ್ಪ, ಎಡಿಸಿ ಚನ್ನಬಸಪ್ಪ, ಹೆಚ್ಚುವರಿ ಎಸ್ಪಿ ಉದೇಶ್ ಸೇರಿದಂತೆ ಅಧಿಕಾರಿಗಳು ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ ನಾಯಕ ಸಮಾಜಕ್ಕೆ ನೀಡಿದ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಸರ್ಕಾರ ಇವತ್ತು ಕೋವಿಡ್ ಇರೋದ್ರಿಂದ ಒಂದೆಲ್ಲೋ ಒಂದು ಮಾನದಂಡ ಎಲ್ಲರಿಗೂ ಕೂಡ ಮಾಡಿರೋದ್ರಿಂದ ಇವತ್ತು ಸ್ವಲ್ಪ ತೊಂದರೆ ಆಯಿತು. ಅದಕ್ಕೆ ನಾನು ಕ್ಷಮಾಪಣೆ ತಮ್ಮೆಲ್ಲರಿಗೂ ಕೂಡ ಕೇಳ್ತಾ ಇವತ್ತು ಸಾಕಷ್ಟು ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಇವತ್ತು ಸಂಸದರಾದಿಯಾಗಿ ನಮ್ಮ ಎಡಿಸಿಯವರು ಕೂಡ ಒಂದು ಪ್ರವಚನ ಕೊಟ್ಟರು. ಬುಕ್ಕ ಪ್ರವಚನ ಇದ್ದಿದ್ದು ನಮ್ಮ ನಾಗಭೂಷಣ ಅವರಿದ್ದರು ಕೂಡ ಅವರು ಕೂಡ ಪ್ರವಚನ ಕೊಟ್ಟರು. ನಾಗಭೂಷಣ ಅವರು ಕೂಡ ಅತ್ಯಂತ ಸ್ಪಷ್ಟವಾಗಿ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಮಾತಿಯನ್ನು ಕೊಟ್ಟಿದ್ದಾರೆ. ಸಮಾಜದ ಮುಖಂಡರುಗಳು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತು ವಾಲ್ಮೀಕಿಯ ಜಯಂತಿಯ ಅಂಗವಾಗಿ ಇವತ್ತೇನು ರಾಜ್ಯ ಸರ್ಕಾರ ಇಂದ ಯಡಿಯೂರಪ್ಪನವರ ಆದಿಯಾಗಿ ಇವತ್ತು ಬಸವರಾಜ ಬೊಮ್ಮಾಯಿಯವರ ಒಂದು ನೇತೃತ್ವದಲ್ಲಿರುವಂತಹ ಸರ್ಕಾರ ಇವತ್ತು ಪರಿಶಿಷ್ಟ ಪಂಗಡಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಹಲವಾರು ಸರ್ವತೋಮುಖ ಒಂದು ಯೋಜನೆಗಳನ್ನು ಕೊಟ್ಟಿದೆ. ಶಿಕ್ಷಣ ತರಬೇತಿ ಸುಮಾರು 404 ವಾಲ್ಮೀಕಿ ಆಶ್ರಮ ಶಾಲೆಗಳಿರ್ಬೋದು, ಸುಮಾರು ವಿದ್ಯಾರ್ಥಿ ನಿಲಯಗಳಿರ್ಬೋದು, 156 ವಸತಿ ಶಾಲೆಗಳಿರ್ಬೋದು, ಏಕಲವ್ಯ ಮಾದರಿ ವಸತಿ ಶಾಲೆಗಳು ಒಟ್ಟು ಸುಮಾರು 80,000 ಜನ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಶೈಕ್ಷಣಿಕ ಒಂದು ಸೌಲಭ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಒದಗಿಸಿದೆ. ಅದನ್ನು ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಹೇಳಲೇಬೇಕಾಗ್ತದೆ. ಮಹಾನಗರ ಪಾಲಿಕೆ ಮೇಯರ್ ಬಿಜಿ ಕೃಷ್ಣಪ್ಪ ಮಾತನಾಡಿ, ತುಮಕೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಹಿರಿಯ ಸಾಹಿತಿ ಕವಿತಾ ಕೃಷ್ಣ ಹಾಗೂ ಹಾಸ್ಯ ಸಾಹಿತಿ ಗೌಡನಕಟ್ಟೆ ತಿಮ್ಮಯ್ಯನವರು ಪ್ರೇರಣೆ ನೀಡಿದ್ದಾರೆ ಅಂತ ಸ್ಮರಿಸಿಕೊಂಡರು. ಪ್ರಪ್ರಥಮವಾಗಿ 1984 ಇಸ್ವಿನಲ್ಲಿ ವಾಲ್ಮೀಕಿ ಜಯಂತಿ ಏನು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಪೂರ್ವಕವಾಗಿ ಸನ್ಮಾನ್ಯ ಈ ದಿವಸ ನಾವು ಜ್ಞಾಪಿಸಬೇಕು. ಸನ್ಮಾನ್ಯ ಗೌಡನಕಟ್ಟೆ ತಿಮ್ಮಯ್ಯನವರು ಹಾಗೂ ಕವಿತಾ ಕೃಷ್ಣರವರು ನಮ್ಮನ್ನು ನೀವು ಕೂಡ ಒಂದು ಜಯಂತಿಯನ್ನು ಮಾಡಿ ಎಲ್ಲ ಸಮುದಾಯದವರು ಜಯಂತಿಯನ್ನು ಮಾಡ್ತಾರೆ, ನಾವೇನು ಜಯಂತಿ ಮಾಡೋದಂದರೆ ವಾಲ್ಮೀಕಿ ಜಯಂತಿ ಮಾಡಿ, ಮಹಾನ್ ವ್ಯಕ್ತಿ ಇದ್ದಾರೆ, ರಾಮಾಯಣ ಬರೆದಂಥ ಋತು ಇದ್ದಾರೆ, ಅವರ ಜಯಂತಿಯನ್ನು ನೀವು ಆಚರಣೆ ಮಾಡಿ ಅಂತ ಹೇಳಿ ನಮಗೆ ಪ್ರೇರಣೆಯನ್ನು ನೀಡಿ ನಮಗೆ ಯಾವ ರೀತಿ ಜಯಂತಿ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಏನಿಲ್ಲ, ಒಂದು ವಾಲ್ಮೀಕಿಯ ಭಾವಚಿತ್ರವನ್ನು ತೆಗೆದುಕೊಳ್ಳಿ, ಅದಕ್ಕೆ ಪೂಜೆ ಮಾಡಿ ನಾವು ಕೂಡ ಇರ್ತೀವಿ ಅಂತ ಹೇಳಿ ಆ ದಿವಸ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಸನ್ಮಾನ್ಯ ವೀರಣ್ಣವರಿದ್ದರು. ಅವರು ಹಾಗೂ ಸನ್ಮಾನ್ಯ ರಾಜಣ್ಣನವರ ಜೊತೆಯಲ್ಲಿ ಆ ಒಂದು ವಾಲ್ಮೀಕಿ ಜಯಂತಿಯನ್ನು ಪ್ರಾರಂಭ ಮಾಡಿದಂಥ ದಿನ. ತಾವು ಮೇಯರ್ ಆಗಿ ನಗರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಕೇವಲ 6 ತಿಂಗಳಲ್ಲಿ 37 ಕೋಟಿ ತೆರಿಗೆ ಸಂಗ್ರಹಿಸುವ ಮೂಲಕ ಇಡೀ ರಾಜ್ಯದಲ್ಲಿ ಸಾಧನೆ ಮಾಡಿದ್ದಕ್ಕೆ ತುಮಕೂರು ನಗರ ಪಾಲಿಕೆಗೆ ಮೊದಲನೇ ಸ್ಥಾನ ಪಡೆದಿದೆ ಎಂದರು. ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ಹೆಚ್ಚುವರಿ ಎಸ್ಪಿ ಉದೇಶ್, ತಹಶೀಲ್ದಾರ್ ಮೋಹನ್ ಕುಮಾರ್, ವಾಲ್ಮೀಕಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಜಿಲ್ಲಾ ನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ದಾಸಪ್ಪ, ಕರ್ನಾಟಕ ವಾಲ್ಮೀಕಿ ಸೇನೆ ಅಧ್ಯಕ್ಷ ಪ್ರತಾಪ್, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ತ್ಯಾಗರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನಾಗಭೂಷಣ್ ಬಗ್ಗನೂರವರು ವಾಲ್ಮೀಕಿ ಕುರಿತು ಉಪನ್ಯಾಸ ನಡೆದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಕೋವಿಡ್ ನೆಪವೊಡ್ಡಿ ವಾಲ್ಮೀಕಿ ಜಯಂತಿ ಮೆರವಣಿಗೆಗೆ ಅವಕಾಶ ನೀಡದ ಜಿಲ್ಲಾಡಳಿತದ ವಿರುದ್ಧ ಪಾಳೆಗಾರನ ವೇಷ ಧರಿಸಿದ ವ್ಯಕ್ತಿಯೊಬ್ಬರು ವೇದಿಕೆಯಲ್ಲೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆದಿದೆ. ಕೋವಿಡ್ ನೆಪವೊಡ್ಡಿ ವಾಲ್ಮೀಕಿ ಜಯಂತಿ ಮೆರವಣಿಗೆಗೆ ಅವಕಾಶ ನೀಡದ ಜಿಲ್ಲಾಡಳಿತದ ವಿರುದ್ಧ ಪಾಳೆಗಾರನ ವೇಷ ಧರಿಸಿದ ವ್ಯಕ್ತಿಯೊಬ್ಬರು ವೇದಿಕೆಯಲ್ಲೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆಯಿತು. ಧನ್ಯವಾದ.
ಜಿಲ್ಲಾಡಳಿತ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕರು, ಮೇಯರ್, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಸೇರಿದಂತೆ ಅಧಿಕಾರಿಗಳು ಆಸೀನರಾಗಿದ್ದರು. ವಾಲ್ಮೀಕಿ ಜಯಂತಿ ಅಂಗವಾಗಿ ವೇಷಭೂಷಣ ಧರಿಸಿದ್ದವರು ವೇದಿಕೆಯಲ್ಲಿ ಆಸೀನರಾಗಿದ್ದರು. ಈ ಸಂದರ್ಭದಲ್ಲಿ ಪಾಳೆಗಾರನ ವೇಷ ಧರಿಸಿದ ರಂಗನಾಥ್ ಎಂಬುವರು ಮೈಕ್ ಹಿಡಿದು ದಸರಾ ಮೆರವಣಿಗೆಗೆ ಅವಕಾಶ ನೀಡಿ ನಮ್ಮ ವಾಲ್ಮೀಕಿ ಜಯಂತಿ ಮೆರವಣಿಗೆಗೆ ಏಕೆ ಅವಕಾಶ ನೀಡಲಿಲ್ಲ ಅಂತ ವೇದಿಕೆಯಲ್ಲಿದ್ದವರನ್ನ ಪ್ರಶ್ನಿಸಲು ಆರಂಭಿಸಿದರು. ಇದರಿಂದಾಗಿ ವೇದಿಕೆಯಲ್ಲಿದ್ದವರು ಉತ್ತರಿಸದೆ ಮೌನಕ್ಕೆ ಶರಣಾದಾಗ ಹೇಳಿ ನಿಮ್ಮನ್ನೇ ಕೇಳುತ್ತಿರುವುದು ಉತ್ತರಿಸಿ ಅಂತ ರಂಗನಾಥ್ ಪಟ್ಟು ಹಿಡಿದರು. ಕೊನೆಗೆ ಪರಿಶಿಷ್ಟ ವರ್ಗದ ಅಧಿಕಾರಿ ಸೇರಿದಂತೆ ಅನೇಕರು ರಂಗನಾಥರನ್ನ ಸಮಾಧಾನ ಪಡಿಸಲು ಮುಂದಾದರು. ಅವರ ಮಾತನ್ನ ಕೇಳದೆ ಕೋವಿಡ್ ನೆಪದಲ್ಲಿ ನಮಗೆ ಅನ್ಯಾಯ ಮಾಡಲಾಗಿದೆ, ಇದನ್ನು ಪ್ರಶ್ನಿಸಬಾರದು ಎಂದು ಹೇಳುತ್ತಾ ವೇದಿಕೆಯಿಂದ ಕೆಳಗೆ ಇಳಿದು ತೀವ್ರ ಅಸಮಾಧಾನದೊಂದಿಗೆ ಹೊರ ನಡೆದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಕೋವಿಡ್ ಉದ್ದೇಶದಿಂದಾಗಿ ಮೆರವಣಿಗೆಗೆ ಅನುಮತಿ ನೀಡಿಲ್ಲ, ನಾಯಕ ಸಮಾಜದವರಿಗೆ ನೋವಾಗಿದ್ದರೆ ಕ್ಷಮೆಯಾಚಿಸುವೆ ಎಂದು ಹೇಳುವ ಮೂಲಕ ಗೊಂದಲಕ್ಕೆ ತೆರೆ ಎಳೆದರು. ಸರ್ಕಾರ ಇವತ್ತು ಈ ಕೋವಿಡ್ ಇರೋದ್ರಿಂದ ಒಂದೆಲ್ಲ ಒಂದು ಮಾನದಂಡ ಎಲ್ಲರಿಗೂ ಕೂಡ ಮಾಡೋದ್ರಿಂದ ಇವತ್ತು ಸ್ವಲ್ಪ ತೊಂದರೆ ಆಯಿತು, ಅದಕ್ಕೆ ನಾನು ಕ್ಷಮಾಪಣೆ ತಮ್ಮೆಲ್ಲರಿಗೂ ಕೂಡ ಕೇಳ್ತಾ. ಕ್ಯಾಮ್ರಾಮನ್ ಹರೀಶ್ ಜೊತೆ ಎನ್ ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ಭಾರತ ರತ್ನ ನೀಡುವಂತೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಭಾಕರ್ ಅವರು ಒತ್ತಾಯಿಸಿದ್ದಾರೆ. ಆದಿಕವಿ ಮಹರ್ಷಿ ವಾಲ್ಮೀಕಿಗೆ ಭಾರತ ರತ್ನ ನೀಡುವಂತೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಯುವ ಮುಖಂಡ ಪ್ರಭಾಕರ್ ಅವರು ಒತ್ತಾಯಿಸಿದ್ದಾರೆ. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಮಾತನಾಡಿ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವ ಕಾವ್ಯವನ್ನು ರಚನೆ ಮಾಡಿ ಇಂದಿಗೂ ಪ್ರಸ್ತುತವಾಗಿರುವ ರಾಮಾಯಣವನ್ನು ರಚನೆ ಮಾಡಿರುವ ಆದಿಕವಿ ಮಹರ್ಷಿ ವಾಲ್ಮೀಕಿರವರಿಗೆ ಭಾರತ ರತ್ನ ನೀಡುವಂತೆ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ದಾರೆ. ಅವರಿಗೆ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಬೇಕು ಅಂತಕ್ಕಂಥದ್ದು ಕೂಡ ಇತ್ತೀಚೆಗೆ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ಇದನ್ನೆಲ್ಲರೂ ಕೂಡ ತಮ್ಮ ಗಮನದಲ್ಲಿರಬೇಕು ಅಂತಕ್ಕಂಥದ್ದು. ಮೂರನೇದಾಗಿ, ಇಡೀ ಜಗತ್ತಿಗೆ ಒಂದು ಮೇರುಕೃತಿಯನ್ನು ನೀಡಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅನೇಕರಿಗೆ ಬೇರೆ ಬೇರೆ ಕಾರಣಗಳ ದೃಷ್ಟಿಯಿಂದ ನಾವು ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇವೆ. ಶ್ರೀರಾಮಚಂದ್ರನನ್ನು ಆದರ್ಶ ಪುರುಷನನ್ನಾಗಿ ಜಗತ್ತಿಗೆ ಪರಿಚಯಿಸಿದ ಮಹರ್ಷಿ ವಾಲ್ಮೀಕಿ ಇಂತಹ ಮಹಾಪುರುಷನ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳ ಕಥೆಯನ್ನ ಬುದ್ಧಿಜೀವಿಗಳು ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಪ್ರಭಾಕರ್ ಛೇಡಿಸಿದರು. ತುಷ್ಟೀಕರಣ ನೀತಿಗೋಸ್ಕರ ಅಥವಾ ಇನ್ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದೀವಿ, ಆದರೆ ವಾಲ್ಮೀಕಿ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನ ನೀಡಿದ್ದಾರೆ, ಮೇರು ಕೃತಿಯನ್ನ ರಚನೆ ಮಾಡಿದ್ದಾರೆ. ಅಂತಹ ವ್ಯಕ್ತಿಗೆ ಭಾರತ ರತ್ನ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಡಳಿತದ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ನೀಡ್ತಾ ಇದ್ದೇನೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಡಳಿತನೂ ಕೂಡ ಮಾನ್ಯ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಬೇಕು, ಭಾರತ ರತ್ನಕ್ಕೆ ಶಿಫಾರಸು ಮಾಡಬೇಕು. ವಾಲ್ಮೀಕಿಯನ್ನು ಅವಮಾನ ಮಾಡುವಂತಹ ಸಂಗತಿಯನ್ನ ಇದೊಂದು ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಸೇರಿಸಬೇಕು ಅಂತ ಪ್ರಭಾಕರ್ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಪ್ರಭಾಕರ್ ಮನವಿ ಪತ್ರ ಸಲ್ಲಿಸಿದರು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಚಿನಪ್ಪ, ಕಾರ್ಯಾಧ್ಯಕ್ಷರಾದ ಟಿಆರ್ ನಾಗರಾಜು, ಮಹಲಿಂಗಪ್ಪ, ಬೆಳ್ಳಿ ಲೋಕೇಶ್ ಸೇರಿದಂತೆ ಅನೇಕ ಮುಖಂಡರು ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಚಿನಪ್ಪ ಮಾತನಾಡಿ, ಆದಿಕವಿ ಮಹರ್ಷಿ ವಾಲ್ಮೀಕಿರವರು ರಚನೆ ಮಾಡಿದ ರಾಮಾಯಣವು ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾಗಿದೆ ಎಂದರು. ಮಹರ್ಷಿ ವಾಲ್ಮೀಕಿ ಅವರ ಜೀವನವೇ ನಮಗೆಲ್ಲ ಒಂದು ಸಂದೇಶವಾಗಿದ್ದು ಅವರು ತೋರಿಸಿಕೊಟ್ಟ ಆದರ್ಶಗಳು ನಮಗೆ ಪ್ರೇರಣೆಯಾಗಿದೆ ಅಂತ ಅಧ್ಯಕ್ಷರು ತಿಳಿಸಿದರು. ರಾಜಕಾರಣ
ಶ್ರೀರಾಮನ ಆದರ್ಶವನ್ನ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ವಾಲ್ಮೀಕಿಗೆ ಸೇರುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಾಯಕ ಸಮಾಜದ ಮುಖಂಡರಾದ ಕೃಷ್ಣಮೂರ್ತಿ, ಪಾಲಿಕೆ ಸದಸ್ಯ ಮಂಜುನಾಥ್, ಲಕ್ಷ್ಮಮ್ಮ, ಊರ್ಕೆರೆ ಚೆಲುವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿ ಪಟ್ಟಣದ ಎಚ್ಎಸ್ಆರ್ ಸಮುದಾಯ ಭವನದಲ್ಲಿ ಮುಸ್ಲಿಂ ಮೈನಾರಿಟಿ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಅಲ್ಪಸಂಖ್ಯಾತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಲಾಯಿತು. ಮಧುಗಿರಿ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬಾರದು ಅಂತ ಬೆಂಗಳೂರು ಕಾರ್ಮಿಕ ಇಲಾಖೆ ಆಯುಕ್ತ ಅಕ್ರಮ್ ಪಾಷಾ ತಿಳಿಸಿದರು. ಶಿಕ್ಷಣ ಪಡೆಯುವಲ್ಲಿ ಮುಸ್ಲಿಂ ಸಮುದಾಯ ಹಿಂದುಳಿದಿದೆ. ಎಸ್ಎಸ್ಎಲ್ಸಿ ನಂತರ ಮಕ್ಕಳನ್ನು ಕಾಲೇಜಿಗೆ ಕಳುಹಿಸದೆ ವ್ಯಾಪಾರಕ್ಕಾಗಿ ಅಥವಾ ದುಡಿಮೆಗೆ ಕಳುಹಿಸುತ್ತಿದ್ದಾರೆ. ಸರ್ಕಾರ ಉಚಿತ ಶಿಕ್ಷಣ ನೀಡುವುದಲ್ಲದೆ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದೆ. ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶ್ಲಾಘನೀಯವಾದದ್ದು. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಯಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರಕಲಿ. ಇಂತಹ ಕಾರ್ಯಕ್ರಮಗಳು ಬಡ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದ್ದು ಆತ್ಮಸ್ಥೈರ್ಯ ತುಂಬಲಿದೆ. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಅಕ್ರಮ್ ಪಾಷಾ, ಮಾಜಿ ಶಾಸಕ ಶಫಿ ಅಹಮದ್, ಸಿಪಿಐ ಎಂಎಸ್ ಸರ್ದಾರ್, ರಾಷ್ಟ್ರೀಯ ಕ್ರಿಪ್ಕೋ ನಿರ್ದೇಶಕ ಆರ್ ರಾಜೇಂದ್ರ, ಜಿಲ್ಲಾ ಮೈನಾರಿಟಿ ಅಧ್ಯಕ್ಷ ಅತೀಕ್ ಅಹಮದ್, ಪುರಸಭೆ ಅಧ್ಯಕ್ಷ ತಿಮ್ಮರಾಯಪ್ಪ, ಮುಸ್ಲಿಂ ಮೈನಾರಿಟಿ ಅಸೋಸಿಯೇಷನ್ ಅಧ್ಯಕ್ಷ ಎಂ ಹರ್ಷದ್ ಹುಸೇನ್, ಅಲ್ಪಸಂಖ್ಯಾತ ಅಧ್ಯಕ್ಷ ಸೈಯದ್ ಅಲ್ಲಾವುದ್ದೀನ್ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಜೀವಜಲವಾದ ಅಂತರ್ಜಲವು ಹೆಚ್ಚಾಗಿ ಶೇಖರಣೆಯಾಗೋಕೆ ಈ ಜಾಗದ ಕುಮದ್ವತಿ ನದಿಗೆ ಅಡ್ಡಲಾಗಿ 1.75 ಕೋಟಿ ವೆಚ್ಚದಲ್ಲಿ ಚೆಕ್ಡ್ಯಾಂ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಅಂತ ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದ್ದಾರೆ.
ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಪರ್ತಿಹಳ್ಳಿಯಲ್ಲಿ ಹರಿಯುವ ಕುಮದ್ವತಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುವ ಈ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದೆ ಈ ಭಾಗದ ರೈತರು ಜಮೀನುದಾರರಾಗಿದ್ದರು. ಆದರೆ ಮಳೆ ಕೈಕೊಟ್ಟ ಕಾರಣ ಪ್ರಸ್ತುತ ಬೇಸಾಯ ಕುಂಠಿತವಾಗಿದ್ದು, ನನ್ನ ಅವಧಿಯಲ್ಲಿ ನಿರ್ಮಾಣವಾದ ನೂರಾರು ಚೆಕ್ ಡ್ಯಾಂಗಳು ಮಳೆ ಬಂದರೆ ಸಂತೃಪ್ತಿಯಾಗಿ ಅಂತರ್ಜಲದ ಮಟ್ಟ ಏರಲಿದೆ ಎಂದರು. ಈ ಬಾರಿಯೂ ಮಳೆ ಕೈಕೊಟ್ಟಿದ್ದು ಬೇಸರವಾಗಿದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುವ ಸವಾಲು ನನ್ನ ಮುಂದಿದ್ದು, ತಾಲೂಕನ್ನು ಬರಪೀಡಿತ ಕ್ಷೇತ್ರವಾಗಿ ಪರಿಗಣಿಸುವಂತೆ ಈಗಾಗಲೇ ಕಂದಾಯ ಸಚಿವರಿಗೆ ಮನವಿ ಮಾಡಲಾಗಿದ್ದು, ಬೆಳೆ ನಷ್ಟವಾದ ರೈತರಿಗೆ ಪರಿಹಾರ ಕೊಡಿಸಲಾಗುವುದು ಎಂದರು. ಉಸ್ತುವಾರಿ ಸಚಿವರಾದಂಥ ಮಾಧವಸ್ವಾಮಿಯವರು ಸಹ ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗ್ತದೆ ಮುಂದೆ. ಕುಡಿಯೋ ನೀರಿಗೂ ಸಹ ಈ ಬೇಸಿಗೆ ಹೆಂಗೆ ನನಗೆ ಈಗ ಹೆದರಿಕೆ ಆಗ್ತಾ ಇರೋದು, ಈ ಬೇಸಿಗೆ ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ. ಕುಡಿಯೋ ನೀರಿಗೆ ಯಾವ ರೀತಿ ನಾವು ಮಾಡಬೇಕು ಅಂತ ಯೋಚನೆ ಆಗಿದೆ. ಇರಲಿ, ಅವೆಲ್ಲ ಸಹ ಏನು ಬಂದಿದೆಯೋ ಬಂದದನ್ನ ಅನುಭವಿಸ್ಬೇಕಾಗ್ತದೆ. ಆಮೇಲೆ ಜೊತೆಯಲ್ಲಿ ಅದಕ್ಕೆ ತಕ್ಕನಾದಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಕುಡಿಯೋ ನೀರನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕಾಗ್ತದೆ. ಇದು ಭಾಳ ಒಳ್ಳೆಯ ಕಾಮಗಾರಿ. 1,75,00,000 ರೂಪಾಯಿನಲ್ಲಿ ಆಗ್ತಕ್ಕಂಥ ಒಂದು ಕಾಮಗಾರಿ. ನಿಮ್ಮ ಈ ಕುಮದ್ವತಿ ನದಿಗೆ ಅಡ್ಡಲಾಗಿ ಕಟ್ತಕ್ಕಂಥದ್ದು, ಇದೊಂದು ರೀತಿ ಮಳೆ ಬಂದು ನೀರು ನಿಂತರೆ ಒಂದು ಕೆರೆ ನಿಂತಂಗೆ ನಿಂತದೆ. ಅಕ್ಕಪಕ್ಕ ಎಲ್ಲ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ಅನುಕೂಲ ಆಗ್ತದೆ, ರೈತಾಪಿ ಜನಗಳು ಕೂಡ ಅನುಕೂಲ ಆಗ್ತದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ನೆಲ, ಜಲ, ಭಾಷೆ ಹಾಗೂ ರೈತಾಪಿ ವರ್ಗದ ಅಭಿವೃದ್ಧಿಯಿಂದಲೇ ರಾಜ್ಯದ ಅಭಿವೃದ್ಧಿ ಅಂತ ಪಕ್ಷ ನಮ್ಮ ಜೆಡಿಎಸ್ ಈ ಬಾರಿಯ 2023 ಚುನಾವಣೆಯಲ್ಲಿ 123 ಸ್ಥಾನ ಪಡೆಯಲು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮುಂದಿನ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದು ಖಚಿತವಾಗಿದೆ. ಇಂದಿಗೂ ಸಹ ಮೇಕೆದಾಟು ಯೋಜನೆ ಹಾಗೂ ಆಲಮಟ್ಟಿ ಅಣೆಕಟ್ಟೆ ಏರಿಸಲು ನಮಗೆ ಅನುಮತಿ ಸಿಕ್ಕಿಲ್ಲ. ಸರಿಯಾಗಿ ಜಿಎಸ್ಟಿ ಅನುದಾನ ಬರ್ತಿಲ್ಲ. ಮಹದಾಯಿ ಯೋಜನೆ ಕುಂಠಿತವಾಗಿದೆ. ನಮ್ಮಲ್ಲೂ ಈ ಬಾರಿ ಜನತೆ ಜೆಡಿಎಸ್ ಕೈ ಹಿಡುವ ವಿಶ್ವಾಸ ಇದೆ ಎಂದರು. ಕಾರ್ಯಾಗಾರ ನಡೀತಾ ಇದೆ. ಇದು 23ನೇ ದಿನ. 2 ದಿನ ನಾನು ಕೂಡ ಕಾರ್ಯಾಗಾರನ ಅಟೆಂಡ್ ಮಾಡಿ ಬಂದಿದ್ದೇನೆ. ಈಗ ಇನ್ನು ಚುನಾವಣೆ ಇನ್ನು ಕೇವಲ 1 ವರ್ಷ 7 ತಿಂಗಳು 8 ತಿಂಗಳು 6 ತಿಂಗಳು ಇರೋದರಿಂದ ಎಲ್ಲ ಪಾರ್ಟಿಗಳು ಸಹ ಆಕ್ಟಿವೇಟ್ ಆಗಿದ್ದಾವೆ. ನಾವು ಕೂಡ ಆಕ್ಟಿವೇಟ್ ಆಗಿದ್ದೀವಿ. ನಮ್ಮದೇ ವಿಧವಾದಂಥ ಸ್ಟ್ರಾಟಜಿಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮದು ಹೇಳಿ ಕೇಳಿ ಪ್ರಾದೇಶಿಕ ಪಕ್ಷ. ನಾವು ಈ ದೊಡ್ಡ ಪಕ್ಷಗಳು ಅವ್ರದ್ದು ಚಿಂತನೆಯೇ ಬೇರೆ. ನಮ್ಮದು ನಮ್ಮ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಭಾಷೆ ಬಗ್ಗೆ, ಕರ್ನಾಟಕದ ನೆಲದ ಬಗ್ಗೆ, ಕರ್ನಾಟಕದ ಜಲದ ಬಗ್ಗೆ, ಕರ್ನಾಟಕದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಪ್ರಾದೇಶಿಕ ಪಕ್ಷ ನಮ್ಮದು. ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಬಹಳ ತುಂಬ ಇದೆ. ಏಕೆಂದರೆ ಇವತ್ತು ನೋಡಿ, ಈಗ ಮೊದಲು ಏನು ಹೇಳಿದರು, ಸೆಂಟ್ರಲ್ನಲ್ಲಿ BJP ಇದೆ, ಇಲ್ಲೂ BJP ಇದೆ, ಈ ಸಮೃದ್ಧಿ ಆಗಿಬಿಡ್ತದೆ ಅಂತ ಅಂದರು. ಪ್ರತಿ ಕಾಸಿಗೂ ಭಿಕ್ಷೆ ಬೇಡ. GST ಈ ಸಂದರ್ಭದಲ್ಲಿ JDS ಹುಬ್ಬಳ್ಳಿ ಅಕ್ಷಯ್ಯ, ಲಕ್ಷ್ಮೀ ನರಸಿಂಹರೆಡ್ಡಿ, ಮುಖಂಡರಾದ ಹೆಚ್ಎಂ ರಾಜಶೇಖರ ರೆಡ್ಡಿ, ಅಕ್ರಮ್, ನಾಜೀರ್, ಜಬಿ, ಗುಂಡಗಲು ಜಯರಾಮ್, ಶಿವಕುಮಾರ್ ಇತರರು ಪಾಲ್ಗೊಂಡಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಕೋಲಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಾಲೇಜು ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯ ಕಾಮಗಾರಿಗೆ ಸಮಾಜದ ಮುಖಂಡರುಗಳೇ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಘಟನೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬುಧವಾರ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಹಯೋಗದಲ್ಲಿ ಮೊದಲೇ ನಿಗದಿಯಾದಂತೆ ವಾಲ್ಮೀಕಿ ಪುತ್ಥಳಿಯ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯಬೇಕಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಎಸ್ ಮುನಿಸ್ವಾಮಿ ಆಗಮಿಸಿಲ್ಲ ಅಂತ ಜಿಲ್ಲಾಡಳಿತ ಕಾರ್ಯಕ್ರಮ ಮುಂದೂಡಲು ಮುಂದಾದಾಗ ವಾಲ್ಮೀಕಿ ಜನಾಂಗದ ಒಂದು ಗುಂಪು ಸ್ಥಳದಲ್ಲಿ ಧರಣಿ ಮಾಡಿ ಘೋಷಣೆಗಳನ್ನು ಕೂಗಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಕೆ ಶ್ರೀನಿವಾಸ್ ಗೌಡರು ಗುದ್ದಲಿ ಪೂಜೆಗೆ ಮುಂದಾದರೂ ಜಿಲ್ಲಾ ವಾಲ್ಮೀಕಿ ಸಂಘದ ಸದಸ್ಯರಾದ ಅಂಬರೀಶ್, ಬಾಲಗೋವಿಂದ, ಮಾಲೂರು ವೆಂಕಟರಾಮ್ರವರ ಮಾತು ಕೇಳಿ ಶಾಸಕರು ಹಾಗೂ ಜಿಲ್ಲಾಡಳಿತವು ಶಂಕುಸ್ಥಾಪನೆ ಮಾಡದೆ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದರು. ಶಾಸಕರ ಈ ವರ್ತನೆಗೆ ಹಾಗೂ ಜನಪ್ರತಿನಿಧಿಗಳ ಗೈರು ಹಾಜರಿ ಖಂಡಿಸಿ ಧರಣಿ ಮುಂದುವರೆಸಿದರು. ಧರಣಿಗೆ ಮಣಿದ ಜಿಲ್ಲಾಧಿಕಾರಿಗಳು ತಾವೇ ಗುದ್ದಲಿ ಪೂಜೆ ನಡೆಸುವಂತೆ ಸೂಚನೆ ನೀಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾ ಸಮಿತಿಯ ರಾಜ್ಯ ಅಧ್ಯಕ್ಷ ಮಾದೇಶ್, ವಾಲ್ಮೀಕಿ ಜಯಂತಿ ಅಂಗವಾಗಿ ಮೊದಲೇ ನಿಗದಿಯಾದಂತೆ ವಾಲ್ಮೀಕಿ ಪುತ್ಥಳಿಗೆ ಕಾಲೇಜು ಸರ್ಕಲ್ನಲ್ಲಿ ಗುರುತಿಸಿರುವ ಜಾಗದಲ್ಲಿ ಗುದ್ದಲಿ ಪೂಜೆ ಮಾಡದೆ ಕೆಲ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಗುದ್ದಲಿ ಪೂಜೆ ಮುಂದೂಡಲು ಮುಂದಾಗಿದ್ದು ಖಂಡನೀಯ. ಜಿಲ್ಲಾಧಿಕಾರಿಗಳು ಆದೇಶದಂತೆ ವಾಲ್ಮೀಕಿ ಜನಾಂಗದ ಮುಖಂಡರುಗಳು ಗುದ್ದಲಿ ಪೂಜೆ ನೆರವೇರಿಸಿದ್ದು ನಾಳೆಯಿಂದಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯಿಸಿದರು. ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿಯ ಒಂದು ಗುದ್ದಲಿ ಪೂಜೆಯನ್ನು ಜನಾಂಗದ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿನ ಗುದ್ದಲಿ ಪೂಜೆ ಮಾಡಿರ್ತೇವೆ. ಆದ್ದರಿಂದ ಆದಷ್ಟು ಬೇಗನೆ ಕಾಮಗಾರಿ ಸ್ಟಾರ್ಟ್ ಆಗಬೇಕು ಮತ್ತು ಕಾಮಗಾರಿ ಸ್ಟಾರ್ಟ್ ಆದರೆ ಇಮ್ಮಿಡಿಯೇಟ್ಲಿ ನಮಗೆ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಅಧ್ಯಕ್ಷ ಆನಂದ್ ಮಾತನಾಡಿ, ಅಧಿಕಾರಿಗಳು ಸರ್ವಾಧಿಕಾರಿಗಳಂತೆ ಹಾಗೂ ರಾಜಕಾರಣಿಗಳ ಗುಲಾಮರಂತೆ ವರ್ತಿಸಬಾರದು ಅಂತ ಟೀಕಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನರವರಿಗೆ ಹಾಗೂ ಸಂಸದ ಎಸ್ ಮುನಿಸ್ವಾಮಿರವರಿಗೆ ಜನಾಂಗದ ಮೇಲೆ ಏಕೆ ಈ ತಿರಸ್ಕಾರ? ಶಾಸಕ ಕೆ ಶ್ರೀನಿವಾಸ್ ಕೂಡ ಸ್ಥಳಕ್ಕೆ ಆಗಮಿಸಿ ಗುದ್ದಲಿ ಪೂಜೆ ಮಾಡಲು ಒಪ್ಪಿದರೂ ಯಾರೋ ಒಬ್ಬರ ಮಾತು ಕೇಳಿಕೊಂಡು ಗುದ್ದಲಿ ಪೂಜೆ ಮಾಡದೆ ಹೋಗಿರೋದನ್ನು ಖಂಡಿಸಿ, ಮುಂದಿನ ದಿನಗಳಲ್ಲಿ ಜನಾಂಗ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಹಾಗೂ ನಿಮ್ಮಗಳನ್ನು ತಿರಸ್ಕರಿಸುತ್ತೆ ಅಂತ ಎಚ್ಚರಿಕೆ ನೀಡಿದರು. ಇದು ಒಂದು ರೀತಿ ಸರ್ವಾಧಿಕಾರ. ಇದು ಅಧಿಕಾರಿ ಆದವರು ಯಾವತ್ತು ಅಷ್ಟೇ ರಾಜಕಾರಣಿಗಳ ಗುಲಾಮರಾಗಬಾರ್ದು, ಅವ್ರ ಮಾತು ಕೇಳಬಾರ್ದು ಯಾವತ್ತೂ ಅಷ್ಟೇ. ಪ್ರೋಟೋಕಾಲ್ ಇದೆ, ಆಹ್ವಾನ ಪತ್ರಿಕೆಯಲ್ಲಿ ಪ್ರೋಟೋಕಾಲ್ ಇದೆ. ಪ್ರೋಟೋಕಾಲಲ್ಲಿ ಗುದ್ದಲಿ ಪೂಜೆ ಇದೆ. ಹಾಂ, ಗುದ್ದಲಿ ಪೂಜೆ ನೀವು ಫಿಕ್ಸ್ ಮಾಡಿ ನೀವೇ ಬಂದು ಈ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡ್ತೀರಂದ್ರೆ, ಯಾರೋ ಒಬ್ಬ ಅನಾಮಿಕ ಹೇಳಿದ ಅಂತ ಹೇಳ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ತೀರಂದ್ರೆ, ನೀವು ಸಮುದಾಯಕ್ಕೋಸ್ಕರ ಇದ್ದೀರಾ ಇಲ್ಲ ನೀವು ರಾಜಕೀಯ ಮಾಡಲಿಕ್ಕಿದ್ದೀರಾ ಇಲ್ಲಿ? ರಾಜಕೀಯ ತೋರಿಸಿ ಶ್ರೀನಿವಾಸ್ ಗೌಡ್ರೆ ಮತ್ತು ನಮ್ಮ ಮುನಿಸ್ವಾಮಿ ಅವರು, ಅವರಿಗೆ ಕನಿಷ್ಠ ಕಾಳಜಿ ಇಲ್ಲ. ಇವತ್ತು ವಾಲ್ಮೀಕಿ ಜಯಂತಿ ಇದೆ, ಇವ ಸಭೆಗೆ ಇವಾಗ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕು ಅನ್ನೋ ಒಂದು ಕಾಳಜಿ ಇಲ್ಲ. ಎಲ್ಲೋ ಡೆಲ್ಲಿಗೆ ಹೋಗಿದಾರಂತೆ, ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ. ಇವತ್ತು ಮುನಿರತ್ನ ಅವರಿಲ್ಲ. ಈಗ ಶ್ರೀನಿವಾಸ್ ಗೌಡ್ರು ಬಂದು ಸರಿ ಗುದ್ದಲಿ ಪೂಜೆ ಒಪ್ಕೊಂಡ್ರು, ಮತ್ತೆ ಯಾರೋ ಒಬ್ಬ ಅನಾಮಿಕ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವನ ಜೊತೆಲಿ ಹೋಗಿದ್ದಾರೆ. ಈಗ ಸ್ವಾಮಿ ಶ್ರೀನಿವಾಸ್ ಗೌಡ್ರೆ ನಿಮ್ಮ ಹಿಂದೆ ಯಾರು ನಾನು 3-4 ಜನ ಇರ್ತಾರೋ ಅವ್ರು ನಿಮ್ಗೆ ಓಟ್ಗಳು ಹಾಕ್ಸಲ್ಲ. ವಾಲ್ಮೀಕಿ ಜನಾಂಗದ ಮುಖಂಡ ನರಸಿಂಹಯ್ಯ ಮಾತನಾಡಿ, ವಾಲ್ಮೀಕಿ ಜಯಂತಿ ಎಂದೇ ವಾಲ್ಮೀಕಿಯವರ ಪುತ್ಥಳಿ ಹಾಗೂ ಆಕರ್ಷಕ ವೃತ್ತ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲು ಜಿಲ್ಲಾಧಿಕಾರಿಗಳು ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಮೊದಲೇ ತೀರ್ಮಾನ ಆಗಿರುವಂತೆ ಹಾಗೂ ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿ ಗುದ್ದಲಿ ಪೂಜೆ ನೆರವೇರಿಸದೆ ರಾಜಕೀಯ ಪ್ರೇರಿತರಾಗಿ ಗುದ್ದಲಿ ಪೂಜೆಯನ್ನು ಮುಂದೂಡಲು ಮುಂದಾಗಿದ್ದು ನಿಜಕ್ಕೂ ಖಂಡನೀಯ ಅಂದರು. ದಿನ ಈ ದಿನದಂದು ಮಹರ್ಷಿ ವಾಲ್ಮೀಕರು ಜನ್ಮ ತಾಳಿದ್ದಾರೆ. ಇದು ನಮ್ಮ ನಾಯಕ ಕುಲಕ್ಕೆ ಇದೊಂದು ಪವಿತ್ರವಾದಂಥ ದಿನ. ಇಂಥ ದಿನದಂದು ವಾಲ್ಮೀಕಿ ಸರ್ಕಲ್ನಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡುವುದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಂದೆ ಅಧಿಕಾರಿಗಳ ಮುಂದೆ ನಮ್ಮ ಅಹವಾಲವನ್ನು ಸಲ್ಲಿಸಿದ್ದು, ಅವರು ಒಪ್ಪಿಕೊಂಡು ಇಲ್ಲಿ ಸರ್ಕಲ್ನಲ್ಲಿ ಆಕರ್ಷಣೀಯವಾದಂಥ ಸರ್ಕಲನ್ನು ಮಾಡಿ ಆ ಸರ್ಕಲ್ ಒಳಗಡೆ ಪುತ್ಥಳಿ ಸ್ಥಾಪನೆ ಮಾಡೋಣ ಎಂಬ ಭರವಸೆನೇ ಕೊಟ್ಟು ಅದರಂತೆ ಅವರು ಆದೇಶಗಳನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಹೊರಡಿಸಿ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡು ನಗರಸಭೆ ವತಿಯಿಂದ ಪುತ್ಥಳಿ ನಿರ್ಮಾಣ ಕಾರ್ಯ ಆಗುವುದರ ಬಗ್ಗೆ ಎಲ್ಲ ತೀರ್ಮಾನ ಆಗಿದೆ. ಇವತ್ತು ಪುತ್ಥಳಿ ಅನಾವರಣದ ಬಗ್ಗೆ ಗುದ್ದಲಿ ಪೂಜೆ, ಈ ಪವಿತ್ರ ದಿನದಂದು ಗುದ್ದಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈಗಾಗಲೇ ಹಲವಾರು ದಿನಗಳಿಂದ ಜಿಲ್ಲಾಧಿಕಾರಿಗಳ ಹತ್ರ ನಾವು ಸಂಪರ್ಕ ಮಾಡಿದ್ವಿ, ಅವರು ಒಪ್ಕೊಂಡಿದ್ರು. ಆಯಿತು, ಈ ದಿನ ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿದ ಒಂದು ಗುಂಪು ವಾಲ್ಮೀಕಿ ಜಯಂತಿಯನ್ನು ನಗರದ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ಯಾಮನಾಯಕ್, ಮುಖಂಡರಾದ ಉಮಾಪತಿ, ಕೋಟೆ ಶ್ರೀನಿವಾಸ್, ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ಅಧ್ಯಕ್ಷ ನವೀನ್ ಆನಂದ್, ಪೋಸ್ಟ್ ವೆಂಕಟರಮಣಪ್ಪ ವೆಂಕಟೇಶ್ ಹಾಗೂ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್, ಕೆಎಸ್ಆರ್ಟಿಸಿ ಮುನಿಯಪ್ಪ, ಕೆಜಿಡಿ ನಾಗರಾಜು, ಕೋಟೇರಿ ಮುನಯ್ಯ, ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಇಂದು ಗುಡಿಬಂಡೆ ಪಟ್ಟಣದ 5ನೇ ವಾರ್ಡಿನ ತಿರುಮಲ ನಗರದ ಪಾರ್ಕಿನಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ಗಿಡನೆಟ್ಟು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಜ್ ಪಾಷಾ ಈ ಪಾರ್ಕ್ನಲ್ಲಿ ಗಿಡ ಮರಗಳನ್ನು ದತ್ತು ಪಡೆದು ನಿರ್ವಹಣೆ ಹೊಣೆ ಸ್ವೀಕರಿಸಿದರು. ನಮ್ಮ ಈ ದೇಶದ ಒಂದು ಮುಖ್ಯವಾಗಿ ಕಂಡ ನಮ್ಮ ವಾಲ್ಮೀಕಿ ಮಹರ್ಷಿ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ತಿರುಮಲ್ನಗರ ಪಾರ್ಕಲ್ಲಿ ಇವತ್ತು ಗಿಡ ನೆಡುವ ಮುಖಾಂತರ ಅವರ ಜನ್ಮದಿನವನ್ನು
ಆಚರಿಸೋಕ್ಕೆ ನಮ್ಮ ಗುಂಪು ಮರಿದ ಆನಂದು ಈ ಕ್ಷೇತ್ರದ ಕೌನ್ಸಿಲರು ನಮ್ಮ ಡಿ ಎಸ್ ಎಸ್ ಗಂಗಪ್ಪನವರು ಸುಬ್ರಾಯಪ್ಪನವರು ನಮ್ಮ ಮೂರ್ತಿ ಸೇರಿಕೊಂಡು ಈಗಾಗಲೇ ಶಾಸಕರು ಗುಡಿಬಂಡೆ ತಾಲೂಕು ಆಫೀಸ್ ಆವರಣದಲ್ಲಿ ಅವರು ಗಿಡ ನೆಟ್ಟು ಈ ಥರ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರು ಆಚರಿಸಿ ಹೋಗಿದ್ದಾರೆ. ನಾವು ನಿನ್ನೆನೇ ಇಲ್ಲಿ ತೀರ್ಮಾನ ಮಾಡಿದ್ವಿ ಶಾಸಕರನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಗಿಡ ನೆಡೆಸ್ಬೇಕು ಅಂತ. ಆದರೆ ಅವ್ರಿಗೆ ಬಾಗೇಪಲ್ಲಿಗೆ ಹೋಗೋ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಲಿಲ್ಲ. ನಾವೆಲ್ಲ ಇಲ್ಲಿ ಸೇರಿಕೊಂಡು ಅಲ್ಲಿ ಮುಗ್ದಿದ ತಕ್ಷಣ ಅಲ್ಲಿ ಇಲ್ಲಿ ಈ ಪಾರ್ಕ್. ಇನ್ನು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ರಿಯಾಜ್ ಪಾಷಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಗಿಡ ಮರಗಳ ಬೆಳವಣಿಗೆ ಗಣನೀಯ ಪ್ರಗತಿ ಕಂಡಿದೆ. ನಾವೆಲ್ಲರೂ ಗುಂಪಿ ಮರದ ಆನಂದ ಜೊತೆ ಕೈಜೋಡಿಸಿ ಗುಡಿಬಂಡೆಯನ್ನ ಹಸಿರುಮಯ ಮಾಡಬೇಕಾಗಿದೆ. ಈ ಕುರಿತಾಗಿ ಶಾಸಕರ ಸಹಕಾರವನ್ನ ಪಡೆಯಲಾಗುವುದು ಎಂದರು. ಮಕ್ಕಳೇ, ಈ ದಿನ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಗಿಡ ಬೆಳೆಸಿ ನಾಡು ಉಳಿಸಿ ಕಾರ್ಯಕ್ರಮವನ್ನು ನಮ್ಮ ಗುಂಪು ಮರದ ಆನಂದ್ ಅವರು ಇಲ್ಲಿ 5ನೇ ವಾರ್ಡು ತಿರುಮಲ ನಗರದಲ್ಲಿ ಒಂದು ಗಿಡ ನೆಡುವ ಮುಖಾಂತರ ಬಹಳ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡೋ ಅವಕಾಶ ಕೊಟ್ಟಿರೋದು ಮತ್ತು ಅವರ ಉದ್ದೇಶಕ್ಕೆ ನಾವೆಲ್ಲರೂ ಬೆಂಬಲಿತರಾಗಿ ಈಗಾಗಲೇ ಗುಡಿಬಂಡೆ ಪಟ್ಟಣದಲ್ಲಿ ಅನೇಕ ಮರಗಳನ್ನು ಗಿಡಗಳನ್ನು ನೆಟ್ಟು ಈ ಪ್ರಕೃತಿಯನ್ನು ಉಳಿಸೋದಕ್ಕೆ ಗುಡಿಬಂಡೆ ಪಟ್ಟಣದ ತಿರುಮಲ ನಗರದಲ್ಲಿರ್ತಕ್ಕಂಥ ಪಾರ್ಕ್ನಲ್ಲಿ ಇವತ್ತು ಒಂದು ಗಿಡವನ್ನು ನೆಡುವ ಮುಖಾಂತರ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯರೆಲ್ಲರಿಗೂ ಕೂಡ ಗಂಗಪ್ಪ ಸರ್ ಅವರು, ಮಾಜಿ ಅಧ್ಯಕ್ಷರು ರಿಯಾಜ್ ಸರ್ ಅವರು, ಇಸ್ಕೋಲ್ ಅಣ್ಣನವರು. ಇನ್ನು ಈ ಸಮಯದಲ್ಲಿ ಗುಂಪು ಮರದ ಆನಂದ್, ಅಮರ್ ನಾರಾಯಣ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮುಖಂಡ ಜಿವಿ ಗಂಗಪ್ಪ, ಪದ್ಮನಾಭ, ಈಶ್ವರ ಇನ್ನಿತರರು ಮುಖಂಡರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ರಮೇಶ್ ಕುಮಾರ್, ನಿಮ್ಮನ್ನ ಜೈಲಿಗೆ ಹಾಕ್ಸೋವರೆಗೂ ನಾನು ವಿರಮಿಸೋದಿಲ್ಲ. ಯಾರೇ ಬಂದರೂ ಕೋಚಿಬುಲ್ ವಿಭಜನೆ ಮಾಡೇ ಮಾಡ್ತೀನಿ. ರಮೇಶ್ ಕುಮಾರ್, ಶಿವಶಂಕರ್ ರೆಡ್ಡಿ ಅಂತಹ 100 ಜನ ಬಂದರೂ ಬಿಡೋಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸವಾಲು ಹಾಕಿದ್ದಾರೆ. ಡಿಸಿಸಿ ಬ್ಯಾಂಕ್ ಭ್ರಷ್ಟಾಚಾರದ ಬಗ್ಗೆ ಮಹಾಭಾರತ ಬರೆಯಬಹುದು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಡಿಸಿಸಿ ಬ್ಯಾಂಕ್ ರಿಂಗ್ ಮಾಸ್ಟರ್. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದೇಗೌಡ ಕೇವಲ ಆಕ್ಟರ್ ಅಷ್ಟೇ. ಶ್ರೀನಿವಾಸ್ ಗೌಡರಿಗೂ ಡೈರೆಕ್ಷನ್ ಮಾಡೋಕೆ ಗೊತ್ತಿಲ್ಲ. ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ರಮೇಶ್ ಕುಮಾರ್. ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ರಮೇಶ್ ಕುಮಾರ್ ಯತ್ನ ಮಾಡುತ್ತಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ MLAಗಳು ಅವರ ಮಾತು ಕೇಳಬೇಕು ಅನ್ನೋದು ಅವರ ಆಸೆ. ಶ್ರೀನಿವಾಸ ಗೌಡರ ತಲೆ ಕೆಡಿಸಿ ದಳದಿಂದ ಕಾಂಗ್ರೆಸ್ಗೆ ಕರೆತರುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದವರು ದಳಕ್ಕೆ ಹೋಗಿದ್ದವರು ಈಗ ಮತ್ತೆ ಕಾಂಗ್ರೆಸ್ಗೆ ಬಂದು ಮಕ್ಮಲ್ ಟೋಪಿ ಹಾಕಿಸಿಕೊಳ್ಳುತ್ತಿದ್ದಾರೆ. KGF ಶ್ರೀನಿವಾಸಪುರದಲ್ಲಿ 400-500 ಕೋಟಿ ಸಾಲ ಕೊಡ್ತಾರೆ. ಯಾರು ತಡೆದಿರೋದು ಅಂದರೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇವತ್ತು ಏನು ಎಕ್ಸ್ ಸ್ಪೀಕರ್ ಎರಡೂ ಜಿಲ್ಲೆಯನ್ನು ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಪ್ರಯತ್ನ. ಆ ರಾಜಕೀಯವಾಗಿ ಈ ಎರಡೂ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅವರು ಅದರಿಂದ ಲಾಭ ತಗೋಬೇಕು ಅನ್ನುವಂಥ ಉದ್ದೇಶ. ನಮ್ಮ ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 15 ವರ್ಷ ಆಗಿದೆ. ಇಡೀ ಜನರಲ್ ಬಾಡಿ ಕಳೆದ ಸಲ ಕೋಮಲನ್ನು ಬೇರ್ಪಡಿಸಬೇಕು ಅಂತ ನಿರ್ಣಯ ತಗೊಂಡಿದೆ, ಸರ್ವಾನುಮತದಿಂದ ಅಂಗೀಕಾರ ಆಗಿದೆ. ಈಗ ಅದಕ್ಕೆ ಚಕಾರ ಎತ್ತುವಂಥದ್ದು ಈ ಶಕುನಿ ಬುದ್ಧಿ ಇದೆಯಲ್ಲ. ನಮ್ಮ ಜಿಲ್ಲೆಯಲ್ಲೇನೆ ಇನ್ನೊಬ್ರು ಇದ್ದಾರೆ ಮಹಾನುಭಾವ, ಅವರು 5 ಸಲ MLA.
ಶಿವಶಂಕರ್ ರೆಡ್ಡಿ ಕೂಡ ನಮ್ಮ ಜಿಲ್ಲೆಗೆ ಬೇಡ. ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಏನು ಮಾಡಿದ್ರು ಡಿಸಿಸಿ ಬ್ಯಾಂಕನ್ನು ರಾಜಕೀಯ ಬೆರೆಸಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಪಾರದರ್ಶಕ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸಿದ್ದೇನೆ. ಆದರೆ ನ್ಯಾಯಾಲಯಕ್ಕೆ ಹೋಗಿ ತನಿಖೆ ಬೇಡ ಅಂತ ತಡೆಯಾಜ್ಞೆ ತಂದಿದ್ದಾರೆ. ಹರಿಶ್ಚಂದ್ರ ಆಗಿದ್ರೆ ಯಾಕೆ ತಡೆಯಾಜ್ಞೆ ತಂದ್ರು? ಇದರಲ್ಲೇ ಗೊತ್ತಾಗಲ್ವಾ ಕಳ್ಳ ಯಾರು ಅಂತ? ನೀವು ಸಾಚ ಆಗಿದ್ರೆ ನ್ಯಾಯಾಲಯಕ್ಕೆ ಯಾಕೆ ಹೋಗಿದ್ರಿ? ತನಿಖೆ ಆಗಲಿ ಅಂತಿದ್ರಿ, ಸತ್ಯಾಸತ್ಯತೆ ಹೊರಬರಲಿ ಅಂತಿದ್ರಿ. ಸತ್ಯ ಆಚೆ ಬಂದರೆ ಜೈಲಿಗೆ ಹೋಗ್ತೀರಿ ಅಂತ ನಿಮಗೆ ಗೊತ್ತಿದೆ. ಆದರೆ ನಾನು ಬಿಡೋದಿಲ್ಲ, ತಿಳ್ಕೊಳ್ಳಿ. ಡಾಕ್ಟರ್ ಸುಧಾಕರ್ ಬಿಡೋದಿಲ್ಲ. ನಿಮ್ಮ ಅನಿಷ್ಟ ಭ್ರಷ್ಟಾಚಾರದ ಕೂಪವನ್ನು ಹೊರಗೆ ಎಳೆಯುವವರೆಗೂ ನಾನು ವಿರಮಿಸೋದಿಲ್ಲ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕಳೆದ ಒಂದು ವಾರದ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ತಾಲೂಕಿನ ಹಲವು ಗ್ರಾಮಗಳ ಸಂಪರ್ಕ ಸೇತುವೆ, ರಸ್ತೆ ಮತ್ತು ಕೆರೆಕಟ್ಟೆಗಳಿಗೆ ಹಾನಿಯಾಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಹಾನಿ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಆರ್ ಲತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಸ್ ಗೊಲ್ಲಹಳ್ಳಿ ಹಾಗೂ ಮಾದಮಂಗಲ ಗ್ರಾಮದ ಸಂಪರ್ಕ ಸೇತುವೆ ಹಾನಿಯಾಗಿದ್ದು ತಾತ್ಕಾಲಿಕ ರಸ್ತೆ ನಿರ್ಮಾಣವಾಗಿರುವುದನ್ನು ವೀಕ್ಷಿಸಿ ದುರಸ್ತಿ ಕಾರ್ಯ ಕೈಗೊಳ್ಳಲು ಸೂಚನೆ ನೀಡಿದರು. ಇದೇ ತಾಲೂಕಿನ ಚಿಲಕಲ ನಿರ್ಪು ಹೋಬಳಿಯ ಕದರೇಪಲ್ಲಿ ಮತ್ತು ಪಾಪತಿಮ್ಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಹಾನಿಯಾಗಿದ್ದು ಸ್ಥಳೀಯರಿಂದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಎರಡೂ ಗ್ರಾಮಗಳ ಜನರ ಸಂಚಾರಕ್ಕೆ ತೊಂದರೆಯಾಗದೆ ಆದ್ಯತೆಯ ಮೇಲೆ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡುವಂತೆ ಹಾಗೂ ಶಾಶ್ವತ ಸೇತುವೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಆದೇಶಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಭಾರತ ದೇಶ ಕಂಡ ಅಪ್ರತಿಮ ದಾರ್ಶನಿಕರಲ್ಲಿ ಮಹರ್ಷಿ ವಾಲ್ಮೀಕಿ ಕೂಡ ಒಬ್ಬರು. ವೃತ್ತಿಯಲ್ಲಿ ಚೋರನಾದರೂ ಮನಃ ಪರಿವರ್ತನೆಗೊಂಡು ಮಹರ್ಷಿಯಾಗಿ ಬದಲಾಗಿ ರಾಮಾಯಣದಂತಹ ಮಹಾನ್ ಗ್ರಂಥವನ್ನ ಬರೆದು ಲೋಕಕ್ಕೆ ಅರ್ಪಿಸಿದ ಅವರ ಹಾದಿಯಲ್ಲೇ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಗಬೇಕು ಅಂತ ಚಿಕ್ಕ ಅಂಕಂಡನ ಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿಎಂ ಹರೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಖಂಡಹಳ್ಳಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ವಾಲ್ಮೀಕಿ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇಂದು ತಮ್ಮ ಕಚೇರಿಯಲ್ಲಿ ಸರಳವಾಗಿ ಕೋವಿಡ್ ನಿಯಮಗಳನ್ನು ಅನುಸರಿಸಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗಿದ್ದು ಈ ಒಂದು ಸರಳ ಕಾರ್ಯಕ್ರಮಕ್ಕೆ ಹಾಜರಾಗಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವ ಶುಭಾಶಯಗಳನ್ನು ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನು ಸರ್ಕಾರದ ಆದೇಶದಂತೆ ಸರಳವಾಗಿ ಮತ್ತು ಅವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಉಪಾಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳಾದ ಚಿತ್ರಾ ಮೇಡಮ್ರವರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಜಯಂತ್ಯೋತ್ಸವವನ್ನು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಗಿಡ ನೆಟ್ಟು ಮಹರ್ಷಿಯವರ ಆದರ್ಶಗಳು ಮತ್ತು ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡ್ತಾ ಪ್ರತಿಯೊಬ್ಬರು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಹಾದಿನಲ್ಲಿ ಎಲ್ಲ ಶಾಂತಿಯಾಗಿ ಸಮೃದ್ಧಿಯಾಗಿ ಮತ್ತು ಒಳ್ಳೆ ಜ್ಞಾನ ಪಡೆದು ಅವರನ್ನು ನೆನೆಯೋಣ ಅಂತ ಹೇಳ್ತಾ ಈ ಒಂದು ಜಯಂತ್ಯೋತ್ಸವಕ್ಕೆ ಎಲ್ರಿಗೂ ಧನ್ಯವಾದಗಳು ಆಗಮಿಸಿದ ಎಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗ್ರಾಮ ಪಂಚಾಯತಿ ಸದಸ್ಯರಾದ ಎಚ್ಎಂ ರವಿ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಅವರು ಮಹಾನ್ ಪುರುಷ, ತತ್ವಜ್ಞಾನಿ, ಅಗಣಿತ ಮಹಿಮರಾಗಿದ್ದರು. ವಾಲ್ಮೀಕಿಯವರು ಅನೇಕ ಸಂಸ್ಕೃತಿಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ರಚಿಸಿದ ರಾಮಾಯಣ ಗ್ರಂಥವು ಸೂರ್ಯಚಂದ್ರ ಇರುವವರೆಗೂ ರಾಮಾಯಣವೂ ಆಗಿರುತ್ತದೆ. ರಾಮಾಯಣದಲ್ಲಿ ಬರುವಂತಹ ಒಂದೊಂದು ಪಾತ್ರಗಳು ನಮಗೆಲ್ಲರಿಗೂ ಪ್ರೇರಣೆಯಾಗಿವೆ ಎಂದರು. ವಾಲ್ಮೀಕಿ ಮಹರ್ಷಿ ಜಯಂತ್ಯೋತ್ಸವದ ಶುಭಾಶಯಗಳು. ಹಾಗೆಯೇ ಇದು ಒಂದು ಭಾರತದ ಮೊಟ್ಟ ಮೊದಲ ಮಹಾಕಾವ್ಯ ಅಂತ ಹೇಳಿದ್ರೆ ಅದು ರಾಮಾಯಣ ಅಂತ. ಆ ರಾಮಾಯಣ ಮುಂದಿನ ಪೀಳಿಗೆ ಅಂತಂದರೆ ಮಹರ್ಷಿಗಳು ಏನು ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ರು ರಾಮಾಯಣ, ಅದು ಮುಂದಿನ ಪೀಳಿಗೆ ಯುಗಕಾಂತರಗಳಲ್ಲೇನು ಈಗ ನಮ್ಮ ಹಿಂದೂ ಸಂಪ್ರದಾಯದಂತೆ ಏನು ಈಗ ರಾಮ ಲಕ್ಷ್ಮಣ ಸೀತೆ ಆ ದೇವತೆಗಳನ್ನು ಪೂಜಿಸ್ತಾ ಬರ್ತಾಯಿದ್ದೀವಿ, ಅದು ಬಹಳ ಅರ್ಥಗರ್ಭಿತವಾಗಿರುವಂಥ ವಿಷಯ. ಹಾಗಾಗಿ ಆ ಒಂದು ಮುಂದಿನ ಪೀಳಿಗೆ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಹಿಂದೂ ಸಂಪ್ರದಾಯವನ್ನು ಎತ್ತಿ ಹಿಡಿದಂಥದ್ದು ಮತ್ತು ನಮ್ಮ ಭಾರತದ ಪರಂಪರತೆಯನ್ನು ಎತ್ತಿ ತೋರಿಸುವಂಥ ಒಂದು ರಚನೆ ಮಾಡಿರುವಂಥ ನಮ್ಮ ಮಹರ್ಷಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿಜಿ ಶ್ರೀನಿವಾಸಪ್ಪ, ಶ್ರೀರಾಮ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಚಿತ್ರ, ಸಿಬ್ಬಂದಿಗಳಾದ ಸತೀಶ್ ಕುಮಾರ್, ಹನುಮಂತಪ್ಪ, ಗಣಕಯಂತ್ರ ನಿರ್ವಾಹಕಿ ಆಶಾ, ದೇವರಾಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ತುಂಬಿ ಹರಿತಾ ಇರುವಂತಹ ಚಿತ್ರಾವತಿ ಅಣೆಕಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಚಿತ್ರಾವತಿ ನದಿ ಉತ್ಸವವನ್ನು ಏರ್ಪಡಿಸಲಾಗಿತ್ತು.
ಚಿತ್ರಾವತಿ ಬ್ಯಾರೇಜಿನ ಪ್ರವೇಶ ದ್ವಾರದಿಂದ ಅಣೆಕಟ್ಟಿನವರೆಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡೊಳ್ಳು ಕುಣಿತ, ತಮಟೆ ವಾದನ, ವೀರಗಾಸೆ ಇತ್ಯಾದಿ ವಿವಿಧ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರದರ್ಶನ ನೀಡಿದವು. ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಸುಗಮ ಸಂಗೀತದ ತಂಡ ಸುಶ್ರಾವ್ಯವಾಗಿ ಗೀತ ಗಾಯನ ಮಾಡಿ ಶ್ರೋತೃಗಳನ್ನು ಅರಂಜಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪಟ್ಟಣದಲ್ಲಿ ಚಿತ್ರಾವತಿಗೆ ಹಲವಾರು ದುರ್ನಾತ ಬೀರುತ್ತಿರುವ ತ್ಯಾಜ್ಯವನ್ನು ನದಿಗೆ ಹಾಕಿ ಕಲುಷಿತ ಮಾಡುತ್ತಿರುವ ಬಗ್ಗೆ ನನಗೆ ಮಾಹಿತಿ ಬಂದಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಜರುಗಿಸುತ್ತೇನೆ ಮತ್ತು ನಮ್ಮ ನದಿಯಿಂದ ಆಂಧ್ರಪ್ರದೇಶಕ್ಕೆ ಹೊರಹೋಗುವ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ಚಿತ್ರಾವತಿ ಜಲಾಶಯದಲ್ಲಿ ಗಿಡಗಂಟೆ ಹೂಳು ತೆಗೆಯುವ ಪ್ರಯತ್ನ ಮಾಡಿದರೆ ಸುಪ್ರೀಂಕೋರ್ಟ್ನ ಆದೇಶ ಅಡ್ಡಿ ಬರುವುದು ಎಂಬ ಆತಂಕದಿಂದ ಹೂಳು ತೆಗೆಯಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದರೆ ತಕ್ಷಣ ಚಿತ್ರಾವತಿ ಜಲಾಶಯದಲ್ಲಿ ಎಲ್ಲ ಗಿಡ ಗಂಟೆಗಳನ್ನು ತೆಗೆಸಿ ಸುಂದರವಾದ ಜಲಾಶಯವನ್ನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಹೆಚ್ಚಿನ ವ್ಯಾಲಿ ಯೋಜನೆಯ ನೀರನ್ನು ತಾಲೂಕಿನ ಎಲ್ಲ ಕೆರೆಗಳಿಗೆ ತ್ವರಿತಗತಿಯಲ್ಲಿ ಹರಿಸುತ್ತೇನೆ ಎಂದರು. ನಮಸ್ಕರಿಸಿ, ಈ ದಿನ ಚಿತ್ರಾವತಿ ಉತ್ಸವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನನ್ನ ಜನಪ್ರತಿನಿಧಿಗಳೇ, ಅಧಿಕಾರಿ ವರ್ಗದವರೇ, ಆತ್ಮೀಯರೇ, ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಸಾರ್ವಜನಿಕರೇ, ಜನ ವಾದ್ಯಗೋಷ್ಠಿ ಮಾಧ್ಯಮದವರು, ಬಹಳ ಸಂತೋಷ ನಿಜವಾಗಿ ನಾನು ಕೇಳಿದೆ. ನಾನು ಆಲ್ರೆಡಿ ಒಂದ್ಸಲ ಬಾಗಿನ ಅರ್ಪಿಸಿದ್ದೇನಪ್ಪ ಅಂತ. ಇಲ್ಲ ಇಲ್ಲ, ಪರಗೋಡು ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಇಲ್ಲ, ತಾವೂ ಬರಬೇಕು, ಈ ಒಂದು ಮಹತ್ ಕಾರ್ಯದಲ್ಲಿ ತಾವೂ ಪಾಲ್ಗೊಳ್ಬೇಕು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಂದ್ರೆ ಬಹಳ ಸಂತೋಷ. ಯಾಕಂದ್ರೆ ನಮ್ಗೆ ಈ ಭಾಗದಲ್ಲಿ ನೀರು ನೋಡೋದೇ ನಮ್ಗೊಂದು ಖುಷಿ. ತಾವು ನೋಡ್ತಾ ಇರ್ಬೋದು, ಈ ಕೆಳಗಡೆಲ್ಲ ಕೋಡಿ ಹಾಡಿದಿರುವಾಗ ಮಕ್ಕಳು, ಹೆಣ್ಮಕ್ಕಳು ಎಲ್ಲರೂ ಅದರಲ್ಲೇ ಸ್ನಾನ ಮಾಡ್ತಾರೆ. ಅಲ್ಲಿ ಮಕ್ಕಳಿಗೆಲ್ಲ ನೀರು. ತಹಶೀಲ್ದಾರ್ ಡಿಎ ದಿವಾಕರ್ ಮಾತನಾಡಿ, ಚಿತ್ರಾವತಿ ನದಿ ಈ ಭಾಗದ ಒಂದು ಮುಖ್ಯ ನದಿಯಾಗಿದ್ದು ಇದರ ಸುಂದರ ಸೌಂದರ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಆದ್ಯತೆ ನೀಡುತ್ತೇನೆ ಎಂದರು. ಇದಕ್ಕೂ ಮುನ್ನ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆಯಿಂದ ಶಾಸಕರನ್ನು ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ವಾದ್ಯ, ಮಂಗಳ ವಾದ್ಯಗಳೊಂದಿಗೆ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಸ್ವಾಗತ ಮಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಹಂಗಾಮಿ ಅಧ್ಯಕ್ಷ ಎ ಶ್ರೀನಿವಾಸ್, ಪೊಲೀಸ್ ವೃತ್ತ ನಿರೀಕ್ಷಕ ನಾಗರಾಜು, ಪರಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗಮಣಿ ಸದಾಶಿವರೆಡ್ಡಿ, ಸುಬ್ಬರಾಯಪ್ಪ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ಬಿಸಿ ಶಬೀರ್ ಪಾಷಾ, ಅಮೋಕ್ ಟಿವಿ, ಭಾಗೇಪಲ್ಲಿ. ಇದಿಷ್ಟೇ ಇವರಿಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.